ಪ್ರಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದವರು ಚುನಾವಣೆ ಸಂದರ್ಭದಲ್ಲಿ ಅವರು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದೇನು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೇನೆ ಭರವಸೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಕೇಂದ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ ನರೇಂದ್ರ ಮೋದಿಜಿ ಅವರು ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಐದು ಕೆಜಿ ಅಕ್ಕಿಯನ್ನು ಇವತ್ತು ಕೂಡ ಕೊಡ್ತಾ ಇದ್ದಾರೆ ಇವರು ಅದನ್ನು ಸೇರಿ ಲೆಕ್ಕ ಇಡ್ಕೊಂಡಿದ್ದಾರೆ ನಾನು ತಮ್ಮ ಮೂಲಕ ಒತ್ತಾಯನ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿ ಜೋರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಡ್ತಾ ಕೆ ಕೆಜಿ ಅಕ್ಕಿಯನ್ನ ಜೊತೆ ಜೊತೆಗೆ ತಾವು ಭರವಸೆಯನ್ನ ಕೊಟ್ಟಿರ್ತ ಕೊಟ್ಟು ಏನ್ ಕೊಟ್ಟಿದ್ದೀರಿ ಹತ್ತು ಕೆಜಿ ಅಂದ್ರೆ ಟೋಟಲ್ ಹದಿನೈದು ಕೆಜಿ ಅಕ್ಕಿ ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರ ಈಗಾಗಲೇ ಐದು ಕೆಜಿ ಅಕ್ಕಿ ಕೊಡ್ತಾ ಇದೆ ನೀವು ಭರವಸೆ ಕೊಟ್ಟಂತೆ ಹತ್ತು ಕೆ ಜಿ ಅಂದ್ರೆ ಒಂದು ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿ ಹೋಗ್ಬೇಕಾಗ್ತದೆ ಅದು ಬಿಟ್ಬಿಟ್ಟು ಇವರು ಕೇಂದ್ರದ ಐದು ಕೆಜಿ ಇವ್ರದ ಐದು ಕೆಜಿ ಸೇರಿಸಿ ಕೂಡ ಕೊರಟದ್ ಕಾಣ್ತದೆ ಎರಡನೇದು ನಾನು ತಮ್ಮ ತಮ್ಮ ಮೂಲಕ ಹೇಳ್ತಕ್ಕಂಥದ್ದು ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ಅನುಷ್ಠಾನ ಮಾಡೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದಲ್ಲ ನೀವೇನ್ ಭರವಸೆ ಕೊಟ್ಟಿದ್ದೀರಿ ನೀವು ಅದು ಈಡೇರಿಸಬೇಕಾಗಿರ್ತಕ್ಕಂಥದ್ದು ಎರಡನೇದಾಗಿ ನೆನ್ನೆ ಸಚಿವರು ಹೇಳಿದ್ದಾರೆ ಗೋಧಿ ಕೊಡ್ತೇವೆ ರಾಗಿ ಕೊಡ್ತೇವೆ ಜೊತೆಲಿ ಎರಡು ಮೂರು ಕೆಜಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ನಾನು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲೇ ಸಾಕಷ್ಟು ಗೋಧಿ ಜೋಳ ರಾಗಿ ಎಲ್ಲವನ್ನು ಕೂಡ ಬೆಳೀತಾರೆ ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಬೇರೆ ಸರ್ಕಾರ ಬೇರೆ ರಾಜ್ಯದ ಮೇಲೆ ಪ್ರೀತಿ ಜಾಸ್ತಿ ಬೇರೆ ರಾಜ್ಯದಿಂದ ಅಕ್ಕಿ ತಂದ್ರೆ ಬೇರೆ ರಾಜ್ಯದಿಂದ ಜೋಳ ತಂದ್ರೆ ಬೇರೆ ರಾಜ್ಯದಿಂದ ಗೋಧಿತ್ತಂದ್ರೆ ಅದ್ರ ಮೇಲೆ ಬೇರೆ ರಾಜ್ಯಗಳ ಮೇಲೆ ಪ್ರೀತಿ ಜಾಸ್ತಿ ಆದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈತರಿಂದ ಖರೀದಿ ಮಾಡಿದ್ರೆ ನಮ್ಮ ರೈತರಿಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಲಾಭ ಆಗ್ತದೆ ಹಾಗಾಗಿ ನಮ್ಮ ರಾಜ್ಯದಿಂದ ಖರೀದಿ ಮಾಡಬೇಕು ಅದು ಸಾಕಾಗ್ಲಿ ಅಂದ್ರೆ ಬೇರೆ ರಾಜ್ಯದಿಂದ ತಗೋಬನ್ನಿ ಆದ್ರೆ ಒಂದಿದ್ರ ಮಧ್ಯೆ ಅವ್ರು ಮರಿತಾ ಇರತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು ಐದು ಕೆಜಿ ಅಕ್ಕಿಯನ್ನ ವಿತೌಟ್ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಹಿಂದೆ ಯಶಸ್ವಿ ಆಗಿದ್ದಾರೆ ಕೇಂದ್ರ ಸರ್ಕಾರದ ಅಕ್ಕಿಯನ್ನ ಅವ್ರ ಫೋಟೋ ಅಂಟಿಸ್ಕೊಂಡು ಪ್ರಚಾರ ತೆಗೆದುಕೊಂಡಿರ್ತಕ್ಕಂಥದ್ದು ಆಗಿದೆ ಆದ್ರೆ ಈ ಬಾರಿ ಆಗೋದಕ್ಕೆ ಬಿಡೋದಿಲ್ಲ ನಾವು ತಾವು ಕೊಟ್ಟಂತ ಭರವಸೆನ ಉಳಿಸ್ಕೋಬೇಕು ಆ ಏನ್ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳಿದ್ರೆ ಈಗಾಗಲೇ ಎರಡನೇ ಎರಡು ತಿಂಗಳು ಕಳೀತಾ ಬಂದಿದೆ ಹಾಗೆ ಅತಿ ಶೀಘ್ರದಲ್ಲಿ ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಬೇಕು ಅನ್ನುವ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ನೋಡ್ರಿ ಪಾಪ ನೀವು ಕಾಂಗ್ರೆಸ್ ಪಕ್ಷ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಈ ಸರ್ಕಾರದ ಪರಿಸ್ಥಿತಿ ನೀವು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಭರವಸೆಯನ್ನು ಈಡೇರಿಸ್ತೇವೆ ಅಂತ ಹೇಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈಡೇರಿಸಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನ ಅಥವಾ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನಗಳನ್ನ ಗೋತ್ ನಿಷೇಧವನ್ನ ಹಿಂತ ಹಿಂದ್ ಪಡಿತೇವೆ ಅಂತಕ್ಕಂಥದ್ದನ್ನ ಪಠ್ಯವನ್ನು ಪರಿಷ್ಕರಣೆ ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತಕ್ಕಂಥ ಸಹಜ ಯಾಕೆಂದ್ರೆ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಬೇಕು ರಾಜ್ಯದ ಜನರಿಗೆ ತಪ್ಪು ಕಲ್ಪನೆ ಕೊಡ್ತಕ್ಕಂಥದ್ದು ಇದ್ರಲ್ಲಿ ನಿಸಂಮ ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಯಶಸ್ವಿಯಾಗಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಹಾಗಾಗಿ ನಾವು ಇವತ್ತು ವಿರೋಧ ಪಕ್ಷವಾಗಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಒಂದನೇ ನೀವು ಕೊಟ್ಟಂತ ಭರವಸೆನ ಈಡೇರಿಸಿ ಅಂತಕ್ಕಂಥದ್ದು ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ವಿಸ್ತಾರ ನ್ಯೂಸ್ ನಿಖರ ಜನಪರ